ಥಿಯೇಟರ್ ಫೆಸ್ಟ್ ಅಂತ ಎಲ್ಲ ಬರ್ತಿದೆ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಬನ್ನಿ ಇವತ್ತಿನ ಡೈಲಿ ವ್ಲಾಗ್ನ ಶುರು ಮಾಡೋಣ ಇವತ್ತು ಮಂಡೇ ಬೆಳಗ್ಗೆ 7:45ಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಹೇಗಿರುತ್ತೆ ಇವತ್ತಿನ ವ್ಲಾಗ್ ಇವತ್ತಿಂದ ನವರಾತ್ರಿ ಸ್ಟಾರ್ಟ್ ಆಗಿದೆ ಸೊ ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ನೆಕ್ಸ್ಟ್ ಆಯುಧ ಪೂಜೆ ಬರುತ್ತೆ ವಿಜಯದಶಮಿ ಬರುತ್ತೆ ಇದೊಂಥರ ಮಕ್ಕಳಿಗೂ ಎಲ್ಲ ರಜಾ ಇರುತ್ತೆ ಈ ಟೈಮಲ್ಲಿ ದಸರಾ ಹಾಲಿಡೇಸ್ ಎಲ್ಲ ಹೊರಗಡೆ ಎಲ್ಲ ಹೋಗ್ತಿರ್ತೀರ ಸೇಫಾಗಿ ಹೋಗಿ ಎಂಜಾಯ್ ಮಾಡಿ ಚೆನ್ನಾಗಿರುತ್ತೆ ಇದು ವೆಕೇಷನ್ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿ ಸೊ ವ್ಲಾಗ್ನು ಕಂಟಿನ್ಯೂ ಮಾಡ್ತೀನಿ ಅದಕ್ಕೆ ಮುಂಚೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನನ್ನನ್ನು ಫಾಲೋ ಮಾಡ್ಬೋದು ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಲಾಸ್ಟ್ ವ್ಲಾಗಲ್ಲೆಲ್ಲ ನೋಡಿರ್ತೀರಾ ನಮ್ಮ ಅತ್ತೆ ಮನೆಯಲ್ಲಿದ್ದೆ ಇವತ್ತು ಈಗ ಸ್ವಲ್ಪ ಹೊತ್ತಲ್ಲಿ ಬಂದೆ ಅತ್ತೆ ಉಪ್ಪಿಟ್ಟು ಮಾಡಿದ್ರಲ್ಲಿಂದಾನೆ ಹಾಟ್ ಬಾಕ್ಸ್ ಹಾಕೊಂಡು ತೊಗೊಂಡು ಬಂದಿದ್ದೀನಿ ತಿಂತಾ ಇದ್ದೀನಿ ನೆನ್ನೆ ಆರೋಗ್ಯ ಬಿಡುತ್ತೆ ಅಂದ್ಬಿಟ್ಟು ಎಂಟು 8 ಗಂಟೆ ಆಗ್ತಿದೆಯಲ್ಲ ಓಕೆ ನಾನು ಬೇಗನೆ ತಿಂತೀನಿ ಅಂದ್ಬಿಟ್ಟು ತಿಂತಾ ಇದ್ದೀನಿ ಆಮೇಲೆ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಬಂದ ತಕ್ಷಣ ಅಂದರೆ ಫಿಶ್ಗೆ ಫುಡ್ ಹಾಕ್ತೆ ಪಾಪ ಫಿಶ್ ನೋಡಿ 4-5 ದಿನ ಆಗಿಬಿಟ್ಟಿತ್ತು ನನಗೆ ನಿಜವಾಗ್ಲೂ ಬಂದ ತಕ್ಷಣನೇ ಅದು ಬ್ಯಾಗು ಒಳಗಡೆಗೆ ತೊಗೊಬಂದಿಲ್ಲ ನಾನು ಅಲ್ಲಿಂದ ತಂದಿದ್ದ ಬ್ಯಾಗ್ನ ಅಲ್ಲೇ ಬಿಟ್ಬಿಟ್ಟು ಫಸ್ಟ್ ಬಂದು ಫಿಶ್ಗೆ ಊಟ ಹಾಕಿ ಫುಡ್ ಹಾಕಿ ಅದೆಲ್ಲ ಮಾತಾಡ್ಸಿದ ಮೇಲೆ ಈಗ ನಾನು ತಿಂತಾ ಇದ್ದೀನಿ ಸೊ ಅದೊಂಥರ ಒಂಥರ ಅಟ್ಯಾಚ್ ಆಗಿಬಿಟ್ಟಿರ್ತೀವಲ್ವ ಅದಕ್ಕೆ ನನಗೆ ಏನು ಸಾಕೋಕ್ಕೂ ಭಯ ನಾಯಿ ಸಾಕೋಕ್ಕೂ ಭಯ ಈ ಬೀದಿ ನಾಯಿ ಕೂಡ ನಾನು ಬಂದ ತಕ್ಷಣ ಅಳೋ ಥರ ಮಾಡುತ್ತಲ್ಲ ಆ ಥರ ಮಾಡ್ತಾಯಿತ್ತು ಆಮೇಲೆ ಆಮೇಲಿಂದ ಬರ್ತೀನಿ ಹೋಗು ಏನಾದರೂ ತೊಗೊಂಡು ಬಂದು ಹಾಕ್ತೀನಿ ಅಂತ ಹೇಳಿದಾಗ ಅದು ಸುಮ್ಮನೆ ಅರ್ಥ ಆಗುತ್ತೆ ಅದೆಲ್ಲ ಹೇಳಿದ್ರೆ ಅದಕ್ಕೆ ಆಮೇಲೆ ಮುಂದಕ್ಕೆ ಹೋಯ್ತು ಇನ್ನೇನು ಬಂದಿದ್ದಾರೆ ಅಂತ ಅಂದ್ಕೊಂಡು ಸುಮ್ಮನೆ ಹೋಯ್ತು ಹಾಗೆ ಇವಾಗ ಸದ್ಯಕ್ಕೆ ನಾನು ತಿಂಡಿ ತಿನ್ಕೊಂಡು ಕೂತಿದ್ದೀನಿ ಏನು ಮಾಡಿಲ್ಲ ಎಲ್ಲ ಅಲ್ಲಲ್ಲೇ ಬಿದ್ದಿದೆ ಆ್ಯಂಡ್ ಇವತ್ತು ನಾನು ಈ ವ್ಲಾಗಲ್ಲಿ ನಾನು ಏನು ಮಾಡ್ತೀನಿ ಡೈಲಿ ವ್ಲಾಗ್ ಮಾಡ್ತೀನಿ ಜೊತೆಗೆ ನಾನು ಅಲಂಕಾರ ಪ್ಲಾಜಾದಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದ್ದೆ ಅಲ್ವಾ ಏನೇನು ಮಾಡಿದ್ದೆ ಅಂತ ಹೇಳಿ ತೋರಿಸ್ತೀನಿ ಹಾಗೆ ಫೆಸ್ಟ್ಗೂ ಹೋಗಿದ್ದೆ ಅಲ್ವಾ ಫೆಸ್ಟಲ್ಲಿ ಮೀನ್ಸ್ ಕ್ರಿಯೇಟರ್ ಫೆಸ್ಟ್ ಶೇರ್ ಚಾಟಿಂದ ಬೆಂಗಳೂರಿಗೆ ಅಲ್ಲಿ ಏನು ನಮಗೆ ಗಿಫ್ಟ್ಸ್ ಕೊಟ್ಟರು ಅಂತ ಹೇಳಿ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಕಂಪ್ಲೀಟಾಗಿ ನೋಡಿ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ನಾನು ಬ್ಲಾಗ್ ಮಾಡಿಕೊಂಡು ಇವತ್ತಿನ ಕೆಲಸನ ಮಾಡೋಣ ಅಂದ್ಕೊಂಡೆ ಆಮೇಲೆ ಬೋರಿಂಗ್ ಅನಿಸುತ್ತೆ ಕೆಲಸ ಅಂದ್ಬಿಟ್ಟು ಮಾಡೋದು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದೆ ಬಟ್ ತುಂಬ ಲೇಟ್ ಆಗೋಯ್ತು ಎಷ್ಟು ಗಂಟೆ ಅಂದರೆ 12 ಕಾಲ್ ಆಗ್ತಿದೆ ಆ್ಯಕ್ಚುಲಿ ನನಗೆ ಇವತ್ತೊಂದು ವೀಡಿಯೋ ಕೂಡ ಹಾಕೋದಿತ್ತು ಇನ್ಮೇಲೆ ಡೈಲಿ ಹಾಕೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೆ ವೀಡಿಯೋಸ್ ಎಲ್ಲ ಎಡಿಟಿಂಗ್ ಸ್ವಲ್ಪ ಆಗಿದೆ ಒಂದು 75% ಆಗಿದೆ ವೀಡಿಯೋ ಎಡಿಟಿಂಗ್ ಇನ್ನೂ 25% ಆಗಬೇಕು ಸೊ ಅದನ್ನು ಮಾಡೋದ ಈ ಕೆಲಸ ಮಾಡೋದ ಬಿಕಾಸ್ ನಾನು 4-5 ಡೇಸ್ ಆಗಿತ್ತು ಬ್ಯಾಂಗ್ಳೂರಿಗೆ ಬೇರೆ ಹೋಗಿ ಬಂದು ಅಷ್ಟು ನೀಟಾಗೆಲ್ಲ ನಾನು ಮ್ಯಾಟೆಲ್ಲ ತೆಗೆದು ಕ್ಲೀನ್ ಮಾಡಿರಲಿಲ್ಲ ಓಕೆನಾ ಸೊ ಇವಾಗ ಅದೆಲ್ಲ ತೆಗೆದು ಎಷ್ಟು ಧೂಳು ಬಂತು ಅಂದರೆ ಸೀರಿಯಸ್ಲಿ ಸಿಕ್ಕಾಬಿಟ್ಟೆ ಧೂಳು ಆ ಧೂಳು ಕೊಡಬಿ ಈಚೆ ಹಾಕ್ಬಿಟ್ಟಿದ್ದೀನಿ ಮ್ಯಾಟ್ನ ಎಲ್ಲ ಸೋಫಾ ಎಲ್ಲ ಮೇಲೆ ಎಲ್ಲದ್ರ ಮೇಲೂ ಸಣ್ಣ ಧೂಳು ಆಗ್ಬಿಟ್ಟಿದೆ ನನಗೆ ಈಗ ಅದನ್ನು ನೋಡ್ಕೊಂಡು ಇರೋಕ್ಕಂತೂ ಆಗಲ್ಲ ಅದು ಅಲ್ಲಿ ಇವತ್ತಿನ ನವರಾತ್ರಿ ಸಂಜೆಗೆ ಅದನ್ನು ನೀಟಾಗಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಕ್ಲೀನ್ ಮಾಡೋಕ್ಕೆ ಶುರು ಹಚ್ಕೊಂಡೆ ಎಡಿಟಿಂಗು ಮಾಡೋಕ್ಕಾಗ್ತಿಲ್ಲ ಈ ಕಡೆಗೆ ಬ್ಲಾಗು ಮಾಡೋಕ್ಕಾಗ್ತಿಲ್ಲ ಫೈನಲಿ ಇಲ್ಲ ಒಂದು ಕ್ಲಿಪ್ಪಿಂಗ್ ತೆಗೆದ್ಬಿಡೋಣ ಎಲ್ಲ ತೋರ್ಸೋದು ಬೇಡ ಜಸ್ಟ್ ಹೇಳೋಣ ನೆಕ್ಸ್ಟ್ ಆಮೇಲೆ ಎಲ್ಲ ಕೆಲಸ ಮುಗಿದ ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡಿದ್ರು ಈಗ ಒಂದು ಕಸ ಎಲ್ಲ ಗುಡಿಸಿದಾಯ್ತು ಒರ್ಸೋಣ ಅಂದ್ಬಿಟ್ಟು ನೀರು ತುಂಬ್ಕೊಂಬಂದಿದ್ದೀನಿ ನಿಜವಾಗ್ಲೂ ನಾನು ಎಷ್ಟು ಸ್ವೆಟ್ ಆಗಿದ್ದೀನಿ ಅಂದರೆ ಶೆಕೆ ತಡಿಯೋಕ್ಕಾಗದೆ ಹೂಮ್ ಕೂಡ ಸಾರಿ ಶೆಕೆ ತಡಿಯೋಕ್ಕಾಗದೆ ಹೇರ್ಸ್ ಎಲ್ಲ ಒಂಥರ ಅನಿಸ್ತಿತ್ತು ಈ ಸ್ವೆಟ್ ಆದಾಗ ಹೇರ್ಸ್ ಬಿದ್ದರೆ ಒಂಥರ ಅನಿಸುತ್ತೆ ಅದಕ್ಕೆ ಇತ್ತೆ ಮೇಲೆ ಕ್ಲಿಪ್ ಹಾಕಿದ್ದೀನಿ ಇವಾಗ ಒರೆಸ್ಬೇಕು ಮನೆಯ ಸೋಫಾ ಎಲ್ಲ ಎಳೆದು ಉರಿಸ್ತೀನಿ ಹೊರಗಡೆ ತೋರಿಸ್ತೀನಿ ಹೊರಗಡೆ ತೊಳೆದೆ ಇಷ್ಟೊಂದು ದಿನ ಆಗಿತ್ತು ಅನ್ಸಲ್ಲ ಅನಿಸುತ್ತೆ ಮೆಟ್ಲೆಲ್ಲ ಕಸ ಗುಡಿಸಿ ಸೈಡೆಲ್ಲ ಗುಡಿಸಿ ನೋಡಿ ಮ್ಯಾಟ್ ಇಲ್ಲಿ ಹಾಕ್ಬಿಟ್ಟಿದ್ದೀನಿ ಆ ಮ್ಯಾಟು ಎಲ್ಲ ಒದ್ರಿ ಎಲ್ಲ ತೊಳೆದಿದ್ದೀನಿ ಇಷ್ಟಗಳ ಇದು ತೊಳೆದಿಲ್ಲ ಏನದು ಮೆಟ್ಲುಗಳು ತೊಳೆದಿಲ್ಲ ಯಾಕೆ ಅಂದರೆ ಅಜ್ಜಿ ಇರಲಿಲ್ಲ ಅಜ್ಜಿ ಕೆಳಗಡೆ ಅಜ್ಜಿ ಇದ್ದರೆ ತೊಳೆದ್ರೆ ಅವ್ರು ನೆಕ್ಸ್ಟ್ ಮುಂದಕ್ಕೆ ತೊಳ್ಕೊಳ್ಳೋಕೆ ಸರಿ ಹೋಗುತ್ತೆ ನಾನೇನಾದ್ರು ತೊಳೆದ್ಬಿಟ್ಟು ನೀರೆಲ್ಲ ಮೆಟ್ಲು ನೀರೆಲ್ಲ ಕೆಳಗಡೆ ಬಿಟ್ಬಿಟ್ರೆ ಅವರಿಲ್ವಲ್ಲ ನಾನು ಹೋಗಿ ಮತ್ತೆ ಅಲ್ಲೂ ತುಂಬ ರಿಸ್ಕ್ ಆಗಿಬಿಡುತ್ತೆ ಅದಕ್ಕೇ ಸುಮ್ಮನೆ ಅದೇ ಇಷ್ಟು ಮಾತ್ರ ಏನು ಮುಂದೆ ಇದೆ ಅಷ್ಟು ಮಾತ್ರ ಕ್ಲೀನಾಗಿ ನೀರು ಹಾಕ್ಬಿಟ್ಟು ಎಲ್ಲ ವೆರಾಂಡನೆಲ್ಲ ತೊಳೆದಾಯಿತು ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿದ ಮೇಲೇ ವ್ಲಾಗ್ ಕಂಟಿನ್ಯೂ ಮಾಡೋದು ಅಂತ ಹೇಳಿದ್ನಲ್ಲ ಸೊ ಎಲ್ಲ ಮುಗಿದು ಫ್ರೆಶ್ ಅಪ್ ಕೂಡ ಆಗಿದ್ದೀನಿ 4:10 ಆಗಿರ್ಬೋದು ಅಷ್ಟೇ ಮ್ಯಾಕ್ಸಿಮಮ್ ಅಂದರೆ ಟೈಮ್ ಅಷ್ಟಾಗಿದೆ ನೋಡಿ ಇಷ್ಟೊತ್ತಾಗುತ್ತೆ ನಾನು ಒಬ್ಬಳೇ ಇದ್ದು ಆ್ಯಕ್ಚುಲಿ ಕೆಲಸಗಳೆಲ್ಲ ಮುಗಿಸಿ
ಅಂದರೆ ಇವತ್ತು ಸ್ವಲ್ಪ ನಮ್ಮ ಅತ್ತೆ ಮನೆಯಿಂದ ಬಂದ ಕೆಲಸ ಇತ್ತು, ಅಂದರೆ 3-4 ಡೇಸಿಂದ ಮಾಡಿದ್ದಿರೋದು, ಅದಕ್ಕೆ ಸ್ವಲ್ಪ ಲೇಟಾಯಿತು. ಬಟ್ ಬೇರೆ ದಿನಗಳಲ್ಲೂ ಏನಾದರೂ ಇದ್ದೇ ಇರುತ್ತೆ, ಕೆಲಸ ಇಲ್ಲದೇ ಇರೋ ದಿನವೇ ಇಲ್ಲ ಬಿಡಿ, ಏನಾದರೂ ಹುಡುಕೊಂಡಾದರೂ ಕೆಲಸ ಮಾಡ್ತಾಯಿರ್ತೀನಿ. ಹಾಗೆ ಕೂತ್ಕೊಳ್ಳೋಕ್ಕೂ ಒಂದೊಂದ್ಸರಿ ಬೇಜಾರು ಆದಾಗ ಅಪರೂಪಕ್ಕೆ ಮಾತ್ರ ಅಷ್ಟೇ, ಇಲ್ಲ ಅಂದರೆ ಏನಾದರೂ ಒಂದು ಕೆಲಸ ಇರುತ್ತೆ. ಇವಾಗ ಫ್ರೆಶಪ್ ಆಗಿದ್ದಾಯಿತು, ಏನು ನಾನು ಅಡುಗೆ ಮಾಡಿಲ್ಲ, ರೊಟ್ಟಿ ಹಾಕ್ಕೊಂಡು ತಿಂದಿದ್ದೆ. ಅಡುಗೆ ಏನಾದರೂ ಮಾಡಬೇಕು, ಅಂದರೆ ಸಾಂಬಾರು ಏನಾದರೂ ಮಾಡಬೇಕು. ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ. ಸೊ ಆಮೇಲೆ ನೋಡೋಣ, ಇನ್ನು ರಾತ್ರಿಗಲ್ವಾ ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ. ಏನು ಸಿಂಪಲ್ಲಾಗಿ ಬೇಗ ಮಾಡಿಬಿಡ್ತೀನಿ, ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಹಂಗೂ ಇದನ್ನು ಮಾಡೋಣ ಅಂದ್ಕೊಂಡೆ, ದೇವ್ರ ಪೂಜೆ ಎಲ್ಲ ಮಾಡೋಣ, ಅಂದರೆ ಪಾತ್ರೆ ಎಲ್ಲ ತೊಳೆದು ದೇವ್ರ ಪಾತ್ರನ ಅಂತ. ಆಗಿಲ್ಲ, ಲೇಟಾಯಿತು, ಈಗಾಗಲೇ 4 o'clock, ಅಡುಗೆ ಮಾಡಬೇಕು ಎಲ್ಲ ಮಾಡಬೇಕು, ಆಗಲ್ಲ ಅಂದ್ಬಿಟ್ಟು ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀನಿ. ಮಂಗಳವಾರಕ್ಕೇ ಮಂಗಳವಾರನೇ ಮಾಡ್ತೀನಿ ಫ್ರೆಂಡ್ಸ್. ಇವತ್ತು ಫೈನಲಿ ತೋರಿಸ್ಬಿಡ್ಬೇಕು ಏನನ್ನ ಅಂತಂದರೆ, ಫ್ರೆಂಡ್ಸ್ ತುಂಬ ದಿನದಿಂದ ಪೋಸ್ಟ್ಪೋನ್ ಮಾಡಿಕೊಂಡು ಮೇಘನಾ ಮನೆಯಲ್ಲಿ ಇದ್ದಾಗಲೇ ನಾನು ಅಲ್ಲಿ ಒಂದು ಬ್ಲಾಗ್ ಮಾಡಿದ್ನಲ್ಲ, ಆ ಬ್ಲಾಗಲ್ಲೇ ತೋರಿಸೋಣ ಅಂದ್ಕೊಂಡು ಆಗಿಲ್ಲ. ಏನು ಈ ಶೇರ್ ಚಾಟ್ಗೆ ಹೋಗಿದ್ದಾಗ ನಮಗೇನು ಗಿಫ್ಟ್ ಎಲ್ಲ ಸಿಕ್ತು ಅಂತ ಹೇಳಿ ನೋಡಿ. ಇದು ಮ್ಯೂಸಿಕ್ ಬ್ಯಾಕ್ಗ್ರೌಂಡಲ್ಲಿ, ಇವಾಗಾದರೂ ಅಟ್ಲೀಸ್ಟ್ ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಅರ್ಜೆಂಟ್ ಇರುತ್ತೆ, ವಿಡಿಯೋ ಅಪ್ಲೋಡ್ ಮಾಡಬೇಕು, ಇವತ್ತು ಒಂದು ಅಪ್ಲೋಡ್ ಮಾಡಿದೆ ನಾನು ಆ್ಯಕ್ಚುಲಿ. ಆಗ ಹಿಂಗೆ ಹಾರ್ನ್ ಸೌಂಡ್ಗಳು ಬರುತ್ತೆ ವಾಯ್ಸ್ ಓವರ್ ಕೊಡಬೇಕಾದ್ರೆ, ಸೊ ಈ ಥರ ಎಲ್ಲ ಆಗ್ತಿರುತ್ತೆ. ಇದ್ರೂ ಮಧ್ಯ ಫ್ರಸ್ಟ್ರೇಟ್ ಆಗಿಬಿಡುತ್ತೆ ಒಂದೊಂದು ಸಾರಿ ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ, ಅಷ್ಟು ಪೇಷನ್ಸ್ ಇರಬೇಕು ಎಡಿಟಿಂಗ್ನ ಮಾಡೋಕ್ಕೆ. ಸೊ ಶೇರ್ ಚಾಟ್ ಕ್ರಿಯೇಟರ್ ಫೆಸ್ಟಲ್ ನಮ್ಗೆ ಏನೇನು ಸಿಕ್ತು ಗಿಫ್ಟ್ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಈ ಥರ ಒಂದು ಬ್ಲ್ಯಾಕ್ ಕಲರ್ ಟೀ ಶರ್ಟ್ ಕೊಟ್ಟಿದ್ದಾರೆ, ಇದ್ರ ಮೇಲೆ ಫ್ರಂಟಲ್ಲೇ ಕ್ರಿಯೇಟರ್ ಫೆಸ್ಟ್ ಅಂತ ಎಲ್ಲ ಬರೆದಿದೆ. ಸೊ ಒಂದು ಮೆಮೊರಿ ಚೆನ್ನಾಗಿದೆ ಅಲ್ವಾ, ಬ್ಲ್ಯಾಕ್ ಸೈಜ್ ನನಗೆ ಓಕೆ ಕರೆಕ್ಟಾಗಿ ಆಗುತ್ತೆ, ಚೆನ್ನಾಗಿದೆ ಒಂಥರ. ಇದೊಂದು ಆಮೇಲೆ ಈ ಥರದ್ದು ಒಂದು ಬಾಟಲ್ ಕೊಟ್ಟಿದ್ದಾರೆ, ಇದ್ರ ಮೇಲೆ ಟೆಂಪ್ರೇಚರ್ ಡಿಟೆಕ್ಟ್ ಆಗುತ್ತೆ. ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಇನ್ನೂ ಏನು ನೋಡಿಲ್ಲ. ಇದು ರೂಮ್ ಟೆಂಪ್ರೇಚರ್ ಅನಿಸುತ್ತೆ, 29 degrees centigrade ತೋರಿಸ್ತಾ ಇದೆ. ಈ ಥರದ್ದು ಆ್ಯಕ್ಚುಲಿ ನನ್ನ ಹತ್ರ ಒಂದಿತ್ತು, ನಮ್ಮ ಮನೆಯವರಿಗೆ ಅವರ ಡ್ಯೂಟಿನಲ್ಲಿ ಕೊಟ್ಟಿದ್ರು. ವೈಟ್ ಕಲರ್ ಇತ್ತು, ಈ ಥರನೇ ನೋಡಿ. ಈ ಥರ ಫಿಲ್ಟರ್ ಕೂಡ ಬರುತ್ತೆ ಇದಕ್ಕೆ, ಫ್ಲಾಸ್ಕ್. ಇದು ಬಿಸಿನೂ ಇರುತ್ತೆ, ಸ್ವಲ್ಪ ತುಂಬ ಹೊತ್ತಿರುತ್ತೆ, ನನಗೆ ನೆನಪಿರೋ ಹಾಗೆ ತುಂಬ ಹೊತ್ತಿರುತ್ತೆ. ಬಟ್ ಅದಕ್ಕೆ ಟೆಂಪ್ರೇಚರ್ದೆಲ್ಲ ಕೊಟ್ಟಿರಲಿಲ್ಲ. ಬಿದ್ದರೆ ಸ್ವಲ್ಪ ಏನಾಗುತ್ತೆ ಅಂದರೆ ಈ ಥರ ಎಲ್ಲ ವೈಟ್ ವೈಟಿಗೆ ಆಗ್ಬಿಡುತ್ತೆ. ಚೆನ್ನಾಗಿದೆ ಅಲ್ವಾ ಇದನ್ನು, ಇದ್ರ ಮೇಲೂ ಕ್ರಿಯೇಟರ್ ಫೆಸ್ಟ್ ಅಂತ ಬರೆದಿದ್ದಾರೆ. ನಿಜವಾಗ್ಲೂ ಎಷ್ಟು ಮೆಮೊರಿ ಅಲ್ವಾ ಇದೆಲ್ಲ, ನನ್ನ ಫಸ್ಟ್ ಟೈಮ್ ಹೋಗಿದ್ದು, ಅದು ಇಷ್ಟು ಬೇಗ ನನಗೆ ಅಪರ್ಚುನಿಟಿ ಸಿಕ್ಕಿದ್ದು, ನಿಜವಾಗ್ಲೂ ತುಂಬ ಖುಷಿ ಇದೆ ನನಗಂತೂ. ಆಮೇಲೆ ಇನ್ನೂ ಇದೆ ಇದು ನೋಡಿ, ಇದು ಸೆಲ್ಫಿ ರಿಂಗ್ ಲೈಟ್ ಅಂತ ಹೇಳಿ, ಸೆಲ್ಫಿ ಸ್ಟಿಕ್ ಬರುತ್ತಲ್ವಾ ಅದಕ್ಕೆ, ಅಂದರೆ ಕ್ಯಾಮ್ರಾ ನಮ್ಮ ಮೊಬೈಲ್ ಕ್ಯಾಮ್ರಾ ಸೆಲ್ಫಿ ತೊಗೋಬೇಕಾದ್ರೆ ಹಾಕೊಬೋದು. ಈ ಥರ ಕ್ಲಿಪ್ ಥರ ಕೊಟ್ಟಿರ್ತಾರೆ ನೋಡಿ ನೋಡಿ, ಈ ಥರ ಚಿಕ್ಕದಾಗಿ ರಿಂಗ್ ಲೈಟ್ ಬರುತ್ತೆ, ಇಲ್ಲಿ ಕ್ಲಿಪ್ ಥರ ಇದೆ ಕಾಣಿಸ್ತಿದೆ ಅನಿಸುತ್ತೆ. ಇದು ಸ್ವಲ್ಪ ಹಿಂಗೆ ಮಾಡಿದ್ರೆ ಅದು ನೀಟಾಗಿ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ, ಇಲ್ಲಿ ಈ ಗ್ಯಾಪಲ್ಲಿ ಕ್ಯಾಮ್ರಾ ಇರುತ್ತೆ. ಸೊ ಹಂಗಾಗಿ ಫೋಟೋಸು ವಿಡಿಯೋ ಎಲ್ಲ ಮಾಡ್ಕೋಬೋದು, ಚಾರ್ಜೇಬಲ್ ಇದು, ಚಾರ್ಜ್ ಮಾಡ್ಕೋಬೋದು. ಈ ವುಡನ್ ಪ್ಯಾಡೆಲ್ಲ ಬರುತ್ತೆ ನೋಡಿ, ಅದಕ್ಕೆಲ್ಲ ಈ ಥರ ಕ್ಲಿಪ್ ಕೊಟ್ಟಿರ್ತಾರಲ್ಲ ಆ ಥರ ಇದೆ, ಇದು ಚಾರ್ಜ್ ಮಾಡ್ಕೊಳ್ಳೋದು ನಾರ್ಮಲ್ ಚಾರ್ಜ್ ಮಾಡ್ಕೊಳ್ಳೋಂಥ ಕೇಬಲ್ ಬರುತ್ತಲ್ಲ ಆ ಥರದ್ದು. ಆಮೇಲೆ ಇದೊಂದು ಬ್ಯಾಡ್ಜ್ ಹಾಕ್ಕೊಂಡಿದ್ವಿ, ಸೊ ಅದನ್ನು ಕೂಡ ಹಂಗೆ ತೊಗೊಂಡು ಬಂದೆ, ಎಲ್ಲ ಮೆಮೊರಿಗೋಸ್ಕರ ಎತ್ಕೊಂಡು ಬಂದಿದ್ದೀನಿ. ಇನ್ನೊಂದು ಮೊಬೈಲ್ ಹೋಲ್ಡರ್ ಇದೆ, ಇದ್ರ ಮೇಲೂ ಕ್ರಿಯೇಟರ್ ಫೆಸ್ಟ್ ಹತ್ರ ಬಂದಿದೆ ಶೇರ್ ಚಾಟ್ ಅಂತ ಹೇಳಿ. ನಾನಿನ್ನೂ ಯೂಸ್ ಮಾಡಿಲ್ಲ, ನಿಮಗೆ ತೋರಿಸ್ಬಿಟ್ಟು ಆಮೇಲೆ ಯೂಸ್ ಮಾಡೋಣ ಅಂದ್ಬಿಟ್ಟು ಏನನ್ನೂ ಯೂಸ್ ಮಾಡಿಲ್ಲ. ಈವನ್ ನಾನು ಬ್ಯಾಂಡ್ ಕೊಟ್ಟಿದ್ರಲ್ಲ ಅದನ್ನು ಕೂಡ ಹಾಗೆ ಇಟ್ಕೊಂಡಿದ್ದೀನಿ, ಎಲ್ಲ ಕಲೆಕ್ಟ್ ಮಾಡಬೇಕು ಅಂತ ಹೇಳಿ. ಜೊತೆಗೆ ಇದೆಲ್ಲ ಹಾಕೋದಕ್ಕೆ ಒಂದು ಹಾಕ್ಬಿಟ್ಟು ಒಂದು ಬ್ಯಾಗ್ ಕೊಟ್ಟಿದ್ರು ತರದ್ದು, ಇದು ಜಿಮ್ಗೆಲ್ಲ ಕ್ಯಾರಿ ಮಾಡೋಕ್ಕೆ, ವಾಟರ್ ಬಾಟಲ್ ಕ್ಯಾರಿ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಗುಡಿ ಬ್ಯಾಗ್. ಆಮೇಲೆ ಇದ್ರ ಜೊತೆಗೆ ಒಂದಷ್ಟು ಬಿಂಗೋ
ಇಪ್ಪಿ ನೂಡಲ್ಸ್ ಎಲ್ಲ ಕೊಟ್ಟಿದ್ರು. ಇಪ್ಪಿ ನೂಡಲ್ಸ್ ಇನ್ನೂ ಇದೆ, ಅಲ್ಲ ಎತ್ತಿಟ್ಟಿದ್ದೀನಿ. ಬಿಂಗೋನ ಅಲ್ಲೇ ಖಾಲಿ ಮಾಡಿದೆ. ಮೇಘ ನಮ್ಮ ಮನೆಯಲ್ಲೇ ಪಾಪು ಇದ್ನಲ್ಲ ಅವನು, ನಾನು ಬೇಗ ಅವನಿಗಿಂತ ಜಾಸ್ತಿ ನಾವೇ ತಿಂದಿದ್ದೀವಿ. ಚೆನ್ನಾಗಿತ್ತು, ರೆಡ್ ಕಲರ್ ಸಿಕ್ಕಿತ್ತು ನನಗೆ ಫ್ಲೇವರ್, ರೆಡ್ ಚಿಲ್ಲಿ ಅನಿಸುತ್ತೆ. ನಂಗೆ ಇಷ್ಟ ಕರಕರವಾಗಿತ್ತಲ್ಲ, ತಿಂದು ಖಾಲಿ ಮಾಡಿದೆ ಅಲ್ಲಿನೇ. ಸೊ ಅದೆಲ್ಲ ಬಂದು ಕೊಲಾಬ್ರೇಷನ್ಗೆ ಅಂತ ಇಟ್ಟಿದ್ರಲ್ಲ, ಅವ್ರ ಕಡೆಯಿಂದ ಎಲ್ಲ ಈ ಗಿಫ್ಟ್ ಜೊತೆಗೆ ಅದನ್ನು ಕೊಟ್ಟರು. ಸೊ ಇಷ್ಟು ಕ್ರಿಯೇಟರ್ ಫೆಸ್ಟಲ್ಲಿ ಸಿಕ್ಕಿದ್ದು ನನಗೆ ಶೇರ್ ಚಾಟಲ್ಲಿ. ಹಾಗೆ ನಾನು ಅಲಂಕಾರ ಪ್ಲಾಜಾದಲ್ಲಿ ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ. ಅದು ಕೂಡ ಹೊರಗಡೆ ಇದೆ, ತೊಗೊಂಡು ಬಂದು ತೋರಿಸ್ತೀನಿ. ಇನ್ನೊಂದು ಇದು ಏನಪ್ಪ, ಇದು ಇವೆಂಟ್ ಫ್ಲೋ ಹೇಗಿರುತ್ತೆ ಅಂತ ಹೇಳಿ ಒಂದು ಕಾರ್ಡ್ ಕೊಟ್ಟಿದ್ರು, ಅದನ್ನು ಹಾಗೆ ಸೇಫಾಗಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಅಲಂಕಾರ ಪ್ಲಾಜಾದಲ್ಲಿ ತಂದಿರೋದು. ಫಸ್ಟ್ ಡ್ರೆಸ್ ಆಲ್ರೆಡಿ ಒಂದು ವೇರ್ ಮಾಡಿದ್ದೀನಲ್ವಾ ಕ್ರಿಯೇಟರ್ ಫೆಸ್ಟ್ಗೆ ಹೋಗಿದ್ದಾಗ, ಅದು ನೋಡಿರ್ತೀರ. ಮತ್ತೆ ಅದನ್ನೇನು ತೋರಿಸೋಂಥ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಬೇಕಾದ್ರೆ ಒಂದು ಫೋಟೋ ಆ್ಯಡ್ ಮಾಡ್ತೀನಿ ನೋಡಿ, ಯಾರಾದರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇರೋರಿದ್ರೆ ಅವ್ರಿಗೆ ಗೊತ್ತಾಗಲಿ ಅಂತ. ಸೊ ಕಾಣಿಸಲ್ಲ ಅನಿಸುತ್ತೆ, ಇನ್ನೂ ಸ್ವಲ್ಪ ಕ್ಯಾಮ್ರಾ ಹಿಂದೆ ಇರಬೇಕು. ಕಾಸ್ಟ್ ಎಲ್ಲ ಹೇಳ್ತೀನಿ, ಇಷ್ಟು ಇದಕ್ಕೆ ರೇಟ್ ಎಲ್ಲ ಅಂತ ಹೇಳಿ. ಸಿಂಪಲ್ ಆಗಿ ತೋರಿಸ್ತೀನಿ, ವೇರ್ ಮಾಡಿ ತೋರಿಸ್ತಾ ಇಲ್ಲ ನಾನು, ಹಂಗೆ ತೋರಿಸ್ತಾ ಇದ್ದೀನಿ. ವೇರ್ ಮಾಡಿದಾಗ ಯಾವಾಗಾದ್ರೂ ನೀವೇ ವ್ಲಾಗ್ಸ್ ನೋಡ್ತಾ ಇದ್ರೆ ಗೊತ್ತಾಗುತ್ತಲ್ವಾ. ಸೊ ಈ ರೀತಿ ಲೆಂತ್ ಚೆನ್ನಾಗಿ ಬರುತ್ತೆ. ಆಮೇಲೆ ಡಿಸೈನ್ ನೋಡಿ, ನಾನು ಫ್ಲಿಪ್ ಮಾಡಿ ಹಿಂದೆ ಕ್ಯಾಮ್ರಾದಿಂದನೂ ತೋರಿಸ್ತೀನಿ. ಚೆನ್ನಾಗಿ ಹತ್ತೋದಿಂದ ಕ್ಲಾರಿಟಿಯಾಗಿ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನೆಕ್ ಡಿಸೈನ್ ಕೂಡ ಈ ಥರ ಇದೆ. ಇದ್ರದ್ದು ಏನು ಸ್ಪೆಷಾಲಿಟಿ ಅಂದರೆ ಗೌನ್ ಥರ ಜೊತೆಗೆ ಇಲ್ಲಿ ನೋಡಿ ಟ್ಯಾಗ್ ಇದೆ ಈ ಥರ, ಸಾರಿ ಟ್ಯಾಗ್ ಅಲ್ಲ ಬೆಲ್ಟ್, ಬೆಲ್ಟ್ ಕೂಡ ಇದೆ ಇಲ್ಲಿ. ಇದನ್ನು ಟೈ ಮಾಡಿ ಈ ದುಪ್ಪಟ್ಟ ಏನು ಬರುತ್ತೆ ಇದನ್ನು ಚೆನ್ನಾಗಿ ಫೋಲ್ಡ್ ಮಾಡಿ ಈ ರೀತಿ ಹಾಕೊತಾರೆ ನೋಡಿ, ಈ ಬೆಲ್ಟ್ ಒಳಗಡೆ ಬರುತ್ತೆ ದುಪ್ಪಟ್ಟ, ಆ ಥರ ಸ್ಟೈಲ್ ಮಾಡುವಂಥದ್ದು. ಇದ್ರದ್ದು ಕ್ಯಾಟ್ಲಾಗ್ ಪಿಕ್ಚರ್ ಇದಿದೆ, ತೋರಿಸ್ತಾ ಇದೆ ಅದು, ಇದು ಎಲ್ಲ ಮಿಸ್ ಆಗಿದೆ ಇಲ್ಲ ಅಂತ. ಸೊ ಸ್ಲೀವ್ಸ್ ಕೂಡ ಕೊಟ್ಟಿದ್ದಾರೆ, ಒಳಗಡೆ ಸ್ಲೀವ್ಸ್ ಅಟ್ಯಾಚ್ ಮಾಡಿಸ್ಕೋಬೋದು. ಹಿಂದೆ ಏನೋ ಟ್ಯಾಗ್ ಥರ ಕೊಟ್ಟಿದ್ದಾರೆ, ಹೌದು ಟ್ಯಾಗ್ ಕೂಡ ಕೊಟ್ಟಿದ್ದಾರೆ, ಬಟ್ ಅದಕ್ಕೇನು ಅಟ್ಯಾಚ್ ಮಾಡಿಲ್ಲ. ಇಲ್ಲಿ ಜುಮ್ಕಿ ಥರ ಬರುತ್ತಲ್ಲ ಟ್ಯಾಗಿಗೆ, ಅದು ನಂತರನೇ ಇದೆ, ಅಟ್ಯಾಚ್ ಮಾಡ್ಕೊತೀನಿ. ಸೊ ಇದಕ್ಕೆ ಪ್ಯಾಂಟ್ ಇದೆ ಅನಿಸುತ್ತೆ ಮೇ ಬಿ. ಇದು ಅಷ್ಟು ಕ್ವಾಲಿಟಿ ಇರೋದಿಲ್ಲ, ನಾನು ಯೂಸ್ ಮಾಡೋದಿಲ್ಲ ಇದನ್ನು. ಇನ್ನೊಂದು ಡ್ರೆಸ್ದು ದುಪ್ಪಟ್ಟ ಅದಿದೆ ಅಲ್ಲಿ ಆ್ಯಕ್ಚುಲಿ, ಬಟ್ ಅದು ನೋಡಿರ್ತೀರ ಅಂದ್ಬಿಟ್ಟು ತೋರಿಸ್ತಾ ಇಲ್ಲ, ಅಷ್ಟೇ ಫೋಟೋ ಮಾತ್ರ ಆ್ಯಡ್ ಮಾಡ್ತೀನಿ. ನೆಕ್ಸ್ಟು ಇದು ದುಪ್ಪಟ್ಟನ ತೋರಿಸ್ತೀನಿ. ದುಪ್ಪಟ್ಟ ನೋಡಿ ಚೆನ್ನಾಗಿದೆ, ಫೋಲ್ಡ್ ಮಾಡಬೇಕಷ್ಟೇ, ಪೇಷನ್ಸ್ ಬೇಕು ಫೋಲ್ಡ್ ಮಾಡೋಕ್ಕೆ. ಗೋಲ್ಡ್ ಕಲರ್ ಲೈನ್ ಲೈನ್ಸ್ ಇದೆ, ಬಾರ್ಡರ್ ಥರ ದೊಡ್ಡದಾಗ ಬಾರ್ಡರ್ ಥರ ಇದೆ, ಕುಚ್ ಥರ ಕೊಟ್ಟಿದ್ದಾರೆ. ಲೆಂತು ಇದೆ, ವಿಡ್ತು ಇದೆ, ಚೆನ್ನಾಗಿದೆ. ನಿಜವಾಗ್ಲೂ ಬರ್ತು ಅಲ್ಲಿ ತಗೊಳ್ಳಿ ಹೋಗಿ ಆಯ್ತಾ, ನಾನು ತಗೊಂಡಿಲ್ಲ ಯಾವಾಗ್ಲೂ. ಹಾಗೆ ಕುರ್ತೀಸ್ ತಗೊಂಡೆ 150 ರುಪೀಸ್ದು, ಮನೆ ಹತ್ರ ಹಾಕೊಳಕ್ಕೆ, ಮತ್ತೆ ಎಲ್ಲಾದರೂ ಒಂದೆರಡು ಸರಿ ಹೊರಗಡೆ ಹಾಕೊಂಡು ಹೋಗಿ ಸಿಂಪಲ್ ಆಗಿ ಹೋದಾಗ ಹಾಕೊಂಡು ಮತ್ತೆ ಮನೆಗೆ ಯೂಸ್ ಮಾಡೋಣ ಅಂದ್ಬಿಟ್ಟು. ಸ್ವಲ್ಪ ದೊಡ್ಡ ಸೈಜೇ ತಗೊಳ್ಳಿ ಅಂದ್ರು ಬೇಗ, ಯಾಕಂದ್ರೆ ಅದು ಶ್ರಿಂಕ್ ಆದರೆ ಮತ್ತೆ ಸೈಜ್ ಚಿಕ್ಕದಾಗ್ಬಿಡುತ್ತೆ ಅಂದ್ಬಿಟ್ಟು. ಆಲ್ರೆಡಿ ನಂಗೆ ಇದು ಎಕ್ಸ್ಪೀರಿಯೆನ್ಸ್ ಆಗಿತ್ತು, ಅದಕ್ಕೆ ಸ್ವಲ್ಪ ದೊಡ್ಡದೇ ಇರಲಿ ಅಂದ್ಬಿಟ್ಟು ದೊಡ್ಡ ಸೈಜ್ ತೊಗೊಂಡಿದ್ದೀನಿ. ಸಿಂಪಲ್ ಕುರ್ತಾ, ಆರಾಮಾಗಿ ತಗೋಬೋದಲ್ಲ. ನಮ್ಮ ಮನೆಯವ್ರು ಬರಬೇಕು ಈಗ, ಬಂದಿಲ್ಲ ಅದಕ್ಕೆ ನಾನು ನೋಡ್ತಾ ಇದ್ದೀನಿ ಬಂದಿದ್ದಾರೆ ಏನು ಅಂತ ಹೇಳಿ. ಇದು ಇನ್ನೊಂದು ಓಪನೇ ಮಾಡಿಲ್ಲ ನಾನು. ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಹೇಳಿ, ಇವೆರಡು ಕುರ್ತೀಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಹೇಳಿ. ನನ್ಗೆ ಇದಿಷ್ಟ ಆಗ್ತಿದೆ ಕಲರು ಅದೆಲ್ಲ, ಅದನ್ನು ಓಕೆ. 150 ರುಪೀಸ್ಗೆ ವರ್ತ್ ಅನ್ಸುತ್ತೆ ನನಗೆ, ತಗೋಬೋದು ಆರಾಮಾಗಿ. ಆಮೇಲೆ ಎರಡು ಗ್ರ್ಯಾಂಡ್ ಡ್ರೆಸ್ ತೊಗೊಂಡೆ, ಎರಡು ಕುರ್ತೀಸ್ ತೊಗೊಂಡೆ, ಸ್ಲಿಪ್ಪರ್ ಕೂಡ ತೊಗೊಂಡಿದ್ದೀನಿ. ಅದನ್ನು ತೋರಿಸ್ತೀನಿ, ಹೊರಗಡೆ ಹೋಗಿ ಹಾಕ್ಕೊಂಡು ಕಾಲಿಗೆ ಹಾಕ್ಕೊಂಡು ತೋರಿಸ್ತೀನಿ.
ಇನ್ನೊಂದು ಡ್ರೆಸ್ನು ಕೂಡ ತೋರಿಸ್ಬಿಡ್ತೀನಿ, ಇನ್ನೇನಿಲ್ಲ ಇದೆಯಲ್ಲ, ಸಿಂಪಲ್ ಆಗಿ ತೋರಿಸ್ತೀನಿ. ಈ ತರ ಇಲ್ಲಿ ಸೈಡ್ ಸ್ಲಿಟ್ ಇದೆ, ನನ್ನ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಆಲ್ರೆಡಿ ಶಾಪಿಂಗ್ ಹೋಗಿದ್ದಾಗ. ಸೊ ಸೈಡ್ ಸ್ಲಿಟ್ ಇರುತ್ತೆ ಇದು, ಈ ತರ ಫುಲ್ ಇರುತ್ತೆ, ಲೆಂತ್ ಫುಲ್ ವರ್ಕ್ ಇದೆ. ಬಾಟಮ್ ಅಲ್ಲಿ ನೋಡಿ ಈ ರೀತಿ ಹೆವಿ ವರ್ಕ್ ಇದೆ. ಇದೊಂಥರ ಜಾತ್ರೆ ತರನು ಅನ್ಸಲ್ಲ ಜುಮ್ಕಿ. ನಾನು ಆಕ್ಚುಲಿ ಈ ತರ ಮಿಣ್ಕ ಮಿಣ್ಕ ಅಂತಿರೋದೆಲ್ಲ ಜಾಸ್ತಿ ತಗೊಳಲ್ಲ, ಬಟ್ ಇದಷ್ಟು ಆ ಥರ ಅನಿಸಿಲ್ಲ ನನಗೆ, ಚೆನ್ನಾಗಿ ಅನ್ನಿಸ್ತು. ಮತ್ತು ನೀವು ನೋಡಿ ವೇರ್ ಮಾಡೋದ್ರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ತುಂಬ ಜನ ಇಷ್ಟಪಟ್ಟಿದ್ದಾರೆ ಈ ಡ್ರೆಸ್ನ. ಇದಕ್ಕೆ ಬಾಟಮ್ ಬಂದು ಚೆನ್ನಾಗಿ ಕಂಫರ್ಟ್ ಆಗಿ ಹೋಗ್ಬಿಟ್ಟಿದ್ದೀನಿ. ಕೈ ಹ್ಯಾಂಡ್ ವಾಶ್ ಮಾಡಿದ್ದೀನಿ, ಕೈಯಲ್ಲಿ ವಾಶ್ ಮಾಡಿದ್ದೀನಿ, ಮಿಷಿನ್ ವಾಶ್ ಮಾಡೋಕ್ಕಾಗಲ್ಲ. ಇದು ಮಾತ್ರ ಮಿಷಿನಲ್ಲಿ ಹಾಕೋದು ಪಲಾಝೋ, ಬಟ್ ಅದು ಹಾಕೋಕ್ಕಾಗಲ್ಲ, ಹಾಕಿದ್ರೆಲ್ಲ ಹೋಗ್ಬಿಡುತ್ತೆ ನೋಡಿ ಪಲಾಝೋ. ಇದು ಸ್ವಲ್ಪ ಲೆಂತ್ ನನಗೆ ಜಾಸ್ತಿನೇ ಇದೆ, ಏನು ಮಾಡೋಕ್ಕಾಗಲ್ಲ, ನಾವು ಕುಳ್ಳುಗಿರೋದ್ರಿಂದ ಅಡ್ಜಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಸೈಜ್ ಇನ್ನೂ ದೊಡ್ಡ ತೊಗೊಂಡಿದ್ದಿದ್ರು ಆಗ್ತಿತ್ತು ನನಗೆ ಅನಿಸುತ್ತೆ, ಬಟ್ ಓಕೆ. ದಪ್ಪ ಆದರೆ ಹಾಕೊಳಕ್ಕಾಗಲ್ಲ, ಸ್ವಲ್ಪ ಸೈಜ್ ಇದಾಗುತ್ತೆ ನೋಡೋಣ. ದಪ್ಪ ಆದಾಗ ಆಗ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ಹ್ಯಾಂಡ್ ಬ್ಯಾಗ್ ಕೂಡ ತೊಗೊಂಡಿದ್ದೀನಿ. ಜೊತೆಗೆ ಈ ಹ್ಯಾಂಡ್ ಬ್ಯಾಗ್ ತಗೊಂಡೆ, ಇದು ನೋಡಿರ್ತೀರಾ ಅಂತ ಅನ್ಕೊಂತೀನಿ. ಮೇಗ ಕೂಡ ಅವ್ನು ತಗೊಂಡ್ರು, ಬ್ಲ್ಯಾಕ್ ಕಲರ್, ಅವ್ರ ಬ್ಲಾಗ್ಸ್ ಅಲ್ಲಿ ನೋಡಿರ್ತೀರಾ. ತುಂಬಾ ಚೆನ್ನಾಗಿದೆ ಅಲ್ವಾ ಆಕ್ಚುಲಿ ಇದು. ಒಳಗಡೆ ಕ್ವಾಲಿಟಿ ಬಟ್ಟೆದು ತುಂಬಾ ಚೆನ್ನಾಗಿದೆ, ಅದೇ ತುಂಬಾ ಇಷ್ಟ ಆಗಿದ್ದು ನಮಗೆ. ಸ್ಪೇಸ್ ಇದೆ, ಚೆನ್ನಾಗಿದೆ. ಮತ್ತೆ ಇಡೋದಕ್ಕೂ ಈ ತರ ಇಡೋದಕ್ಕೂ ನೀಟಾಗಿ ಕೂತ್ಕೊಳ್ಳುತ್ತೆ. ಬೇಸ್ ಈ ತರ ಇದ್ರೆ, ಫ್ಲಾಟ್ ಇದ್ರೆ ಚೆನ್ನಾಗೂ ಕೂತ್ಕೊಳ್ಳುತ್ತೆ. ಸೊ ಇವಾಗ ಒಂದೊಂದೇ ರೇಟ್ ಹೇಳ್ಬಿಡ್ತೀನಿ. ಅದು ಟಾಪ್ ಹೇಳಿದಲ್ಲ, ಕುರ್ತೀಸ್ ಎರಡು ತಗೊಂಡಿದ್ದು, ಸೊ ಕುರ್ತೀಸ್ ತಗೊಂಡಿದ್ದು 150 ರುಪೀಸ್, 150 ರುಪೀಸ್ಗೆ. ಆ್ಯಂಡ್ ಈ ಡ್ರೆಸ್ ಬಂದು ಅವ್ರು ಹೇಳಿದ್ರು, ತುಂಬ ಹೇಳಿದ್ರು, ನಾನು 1300 ಕೊಟ್ಟೆ. ಅಂದರೆ ಅವರು 3000 ವರೆಗೂ ಹೇಳ್ತಾರೆ, ಅಷ್ಟು ಕೊಡೋಕ್ಕಾಗಲ್ಲ. ಇದಕ್ಕೂ ಅಷ್ಟೇ ಹೇಳ್ತಾ ಇದ್ರು, 3000 ಆ ಥರ ಎಲ್ಲ ಹೇಳ್ತಾ ಇದ್ರು. ಇದಕ್ಕೆ 1200 ಕೊಟ್ಟೆ. ಹಾಗೆ ನೆಕ್ಸ್ಟ್ ಬ್ಯಾಗಿಗೆ, ಬ್ಯಾಗಿಗೆ ಅವ್ರು ಹೇಳಿದ್ದು ಕಾಸ್ಟ್ ಬಂದು 1500 ಹೇಳಿದ್ರು, 1.5 ಸಾವಿರ ಹೇಳಿದ್ದು ಈ ಬ್ಯಾಗಿಗೆ ಅವರು. ನಾನು ಕೊಟ್ಟಿದ್ದು 600 ರುಪೀಸ್, ಬಾರ್ಗೈನ್ ಮಾಡಿ 600 ಅಥವಾ 700 ಕೊಟ್ಟಿದ್ದೀನಿ, ನನಗೆ ಎಕ್ಸಾಕ್ಟಾಗಿ ನೆನಪಿಲ್ಲ. ಸೊ ಅಷ್ಟು ಕೊಟ್ಟೆ ಇದಕ್ಕೆ ನಾನು. ಇನ್ನೇನು ತೊಗೊಂಡಿದ್ದು ಮರ್ತೋಗ್ಬಿಡುತ್ತೆ ಒಂದೊಂದು ಮಧ್ಯದಲ್ಲಿ. ಇಷ್ಟೇ, ಸ್ಲಿಪ್ಪರ್ ಒಂದು ತೋರಿಸ್ಬೇಕು, ಸ್ಲಿಪ್ಪರ್ ತೋರಿಸ್ತೀನಿ. ಯೂಶ್ವಲಿ ನಾನು ಈ ರೀತಿ ಫ್ಲ್ಯಾಟ್ ಸ್ಲಿಪ್ಪರ್ಸ್ನ ತೊಗೊಳ್ಳೋದಿಲ್ಲ, ಯಾಕೆಂದರೆ ಹೈಟ್ ಮ್ಯಾಚ್ ಮಾಡೋಕ್ಕಾಗಲ್ಲ ನನ್ನ ಹಸ್ಬೆಂಡ್ ಜೊತೆ ಅಂತ ಹೇಳಿ. ಬಟ್ ಇದು ತುಂಬ ಚೆನ್ನಾಗಿ ಅನ್ನಿಸ್ತು, ಚೆನ್ನಾಗಿ ಒಂದು ಒಳ್ಳೆ ಲುಕ್ ಕೊಡ್ತಿದೆ. ಆ್ಯಂಕಲ್ ಲೆಗ್ಗಿನ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ನನಗೆ ಸ್ವಲ್ಪ ಬೆರಳುಗಳು ಪುಟ್ಟಾಗಿರೋದ್ರಿಂದ ಈ ಥರ ಕವರ್ ಆಗೋವಂಥದ್ದು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ ಅಂದ್ಬಿಟ್ಟು ಈ ರೀತಿ ನಾನು ಚಾಯ್ಸ್ ಮಾಡಿಕೊಂಡೆ. ಮೇಘ ಹಾಕ್ಕೊಂಡಿದ್ದು ನೋಡಿ ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ನಾನು ಫ್ಲ್ಯಾಟ್ ಸ್ಲಿಪ್ಪರ್ ಆದರೂ ಪರವಾಗಿಲ್ಲ ಅಂತ ಹೇಳಿ ತೊಗೊಂಡಿದ್ದು. ಸ್ಲಿಪ್ಪರ್ ಕೂಡ 200 ಹೇಳಿದ್ರು, ನಾನು 200 ಕೊಟ್ಟಿದ್ದೀನಿ, ಬಟ್ ಮೇಗ 180 ಕೊಟ್ಟಂತೆ, ನಾನು ನೋಡೇ ಇಲ್ಲ, 200 ಕೊಟ್ಬಿಟ್ಟೆ. ಸೊ ಇದಿಷ್ಟು ನಾನು ಶಾಪಿಂಗ್ ಮಾಡ್ಕೊಂಡಿದ್ದು, ಇದರಲ್ಲಿ ಅಲಂಕಾರ ಪ್ಲಾಜಾದಲ್ಲಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು. ಆ್ಯಂಡ್ ಗಿಫ್ಟ್ ಸಿಕ್ಕಿದೆ. ಡ್ರೆಸ್ದು ವರ್ಕ್ ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಅನ್ನಿಸ್ತು. ಕಾಂಬಿನೇಷನ್ ಪಿಂಕ್ ಗ್ರೀನು ತುಂಬ ಚೆನ್ನಾಗಿದೆ. ಮತ್ತು ಈ ರೀತಿ ಬೆಲ್ಟ್ ಎಲ್ಲ ಬರೋದು ನನ್ನ ಹತ್ರ ಇರಲಿಲ್ಲ ಆ್ಯಕ್ಚುಲಿ, ಅದಕ್ಕೇ ನಾನು ಇದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡು ತೊಗೊಂಡಿದ್ದು. ದುಪ್ಪಟ್ಟ ಎಲ್ಲ ಫೋಲ್ಡ್ ಮಾಡಿ ಚೆನ್ನಾಗಿ ವೇರ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಸ್ಲೀವ್ಸ್ ಬಂದು ನಾರ್ಮಲ್ ಸ್ಲೀವ್ಸ್ ಇದೆ, ತುಂಬ 3x4th ಆ ಥರ ಎಲ್ಲ ಇಲ್ಲ, ಲೆಂತಿ ಸ್ಲೀವ್ಸ್ ಇಲ್ಲ, ಶಾರ್ಟ್ ಸ್ಲೀವ್ಸೇ ಇದೆ. ಹಾಕಿಸ್ಕೋಬೇಕು, ನೋಡಬೇಕು ಏನು ಮಾಡ್ತೀನಿ ಅಂತ, ಇನ್ನೂ ಗೊತ್ತಿಲ್ಲ, ಹಾಕ್ಸಿಲ್ಲ. ನೋಡಿ ಇದು ಚುಮ್ಕಿ ಎಲ್ಲ ಇದೆಯಲ್ಲ ಮೇಲೆ, ಅದು ಯಾವ ಥರ ಇದೆ ಅನ್ನೋದನ್ನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಒಂಥರ ಚೆನ್ನಾಗಿ ಲುಕ್ ಕೊಡುತ್ತೆ, ಒಂಥರ ಜಾತ್ರೆ ಥರ ಅಂತೂ ನಿಜವಾಗ್ಲೂ ಅನ್ಸಲ್ಲ ಇದು. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. 6:30 ಆಗಿದೆ, ಇವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪೂಜೆ ಮಾಡಿದೆ, ಸಿಂಪಲ್ ಆಗಿ ಮಾಡಿದ್ದೀನಿ. ಯಾಕೋ ತುಂಬ ಒಂಥರ ಸ್ಟ್ರೈನ್ ಅನಿಸ್ತಿದೆ ಎಲ್ಲ ಕೆಲಸ ಮಾಡಿದ್ದಕ್ಕೇನೋ, ಅದಕ್ಕೆ ಸಿಂಪಲ್ ಆಗೇ ಮಾಡಿದೆ. ನಿಜವಾಗ್ಲೂ ಹುಷಾರು ತಪ್ಪತ್ತೀನಿ ನಾನು ಅನ್ನೋ ಥರ ಅನಿಸ್ತಿದೆ. ಇವಾಗ
ಕುಕ್ಕರಲ್ಲಿ ಬೇಳೆ ಕೂಗಿಸಿಟ್ಟಿದ್ದೀನಿ, ತರಕಾರಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಆಲೂಗೆಡ್ಡೆ ಬೇಳೆ ಸಾಂಬಾರ್ ಮಾಡೋಣ ಅಂತ, ಸಿಂಪಲ್ಲಾಗಿ ರೈಸ್ ಮಾಡ್ಬಿಟ್ಟು ಮಾಡೋಣ ಅಂತ. ಬೆಳಗ್ಗೆ ಉಪ್ಪಿಟ್ಟು ತಿಂದಿದ್ದೆ, ಮಧ್ಯಾಹ್ನನೂ ರೊಟ್ಟಿ ತಿಂದಿದ್ದೀನಿ, ಇವಾಗ ರೈಸ್ ತಿನ್ಕೊಳ್ಳೋಣ ಒಂಚೂರು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ವ್ಲಾಗ್ ಎಂಡ್ ಮಾಡಿಬಿಡೋಣ, ತುಂಬ ಲೆಂತ್ ಆಗಿಬಿಡುತ್ತೆ. ಯಾಕಂದರೆ ನಾನು ಶಾಪಿಂಗ್ ಮಾಡಿದ್ದಿದ್ದೆಲ್ಲ ತೋರಿಸಿದ್ದೆಲ್ಲ ಸ್ವಲ್ಪ ಲೆಂತ್ ಆಯಿತು ಅನಿಸ್ತು, ಅದಕ್ಕೇ ಓಕೆ ಫೈನ್ ಎಂಡ್ ಮಾಡೋಣ ಅಂದ್ಬಿಟ್ಟು ಇವಾಗ ಎಂಡ್ ಮಾಡೋಕ್ಕೆ ಬಂದೆ. ಸೊ ಹಿಂಗಿತ್ತು ಇವತ್ತಿನ ವ್ಲಾಗ್, ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇನ್ನು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ. ಪ್ಲೀಸ್ ಬಿ ಸೇಫ್, ಬಿ ಹೆಲ್ದಿ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ. ಆ್ಯಂಡ್ ನಾನು ದೇವ್ರ ಮನೆ ಟೂರ್ ಕೂಡ ಕೊಟ್ಟಿದ್ದೀನಿ, ಅದು ಕೂಡ ನನ್ನ ಚಾನಲಲ್ಲಿದೆ. ಸೊ ಪ್ಲೀಸ್ ಹೋಗಿ ಚೆಕ್ ಮಾಡಿ ಒಂದು ಸರಿ ವೀಡಿಯೋನ ನೋಡಿ, ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಾಯ್ ಬಾಯ್.